ಖುಷಿ ಮಸೂದೆ ವಾಪಸ್, ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಕೃಷಿ ಮಸೂದೆಗಳ ವಾಪಸ್ಸು ಪಡೆದ ಹಿನ್ನೆಲೆಯಲ್ಲಿ ನಡೆದ ಸಂಭ್ರಮಾಚರಣೆ ಮಾಡಲಾಯಿತು. ಇದೇ ವೇಳೆ ರೈತ ವರ್ಗದ ಚಿಹ್ನೆಯಾದ ಉಳುವ ನೇಗಿಲಿಗೆ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಿಪಿಎಂ ಪಕ್ಷದ ಲಕ್ಷ್ಮೀನಾರಾಯಣ, ಕೇಂದ್ರ ಸರ್ಕಾರದ ಕೃಷಿ ಮಸೂದೆಗಳನ್ನ ವಾಪಸ್ಸು ಪಡೆಯುವಂತೆ ಸುಮಾರು ವರ್ಷದಿಂದ ರೈತರು ಹೋರಾಟ ನಡೆಸುತ್ತಿದ್ದು, ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ ಕೃಷಿ ಮಸೂದೆಗಳನ್ನ ವಾಪಸ್ಸು ಪಡೆಯುವುದಾಗಿ ಘೋಷಣೆ ಮಾಡಿದೆ. ಕೃಷಿ ಮಸೂದೆಗಳು ರೈತರಿಗೆ ಮಾರಕ, ಅದರಿಂದ ರೈತರು ಬೀದಿಗೆ ಬೀಳುತ್ತಾರೆ. ಕಾರ್ಪೊರೇಟ್ ಕಂಪನಿಗಳ ಕೈಗೆ ಕೃಷಿ ವಲಯ ಹೋಗಲಿದೆ. ಕೃಷಿ ಕಾರ್ಪೊರೇಟ್ ವಲಯಕ್ಕೆ ಹೋದರೆ ಲಾಭದ ಉದ್ದೇಶವಿರುತ್ತದೆ ವಿನಃ ರೈತರಿಗೆ ಯಾವುದೇ ಅನುಕೂಲವಿಲ್ಲ ಎಂದು, ಸುಮಾರು ವರ್ಷದಿಂದ ಗಡಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ರೈತ ಪ್ರತಿಭಟನಾಕಾರರಿಗೆ ಕೊನೆಗೂ ಜಯ ದೊರೆತಿದೆ. ನವೆಂಬರ್ 26ಕ್ಕೆ ರೈತ ಹೋರಾಟ ಪ್ರಾರಂಭವಾಗಿ ಒಂದು ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಎಲ್ಲಾ ಹೆದ್ದಾರಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡುವ ಯೋಜನೆ ರೂಪಿಸಲಾಗಿತ್ತು. ಆದರೆ ರೈತರ ಹೋರಾಟದ ತಾಕತ್ತು ಗೊತ್ತಾಗಿ ಮೋದಿಯವರು ಮಸೂದೆಗಳನ್ನ ವಾಪಸ್ಸು ಪಡೆಯುವುದಾಗಿ ಘೋಷಣೆ ಮಾಡಿದ್ದಾರೆ ಎಂದರು. ನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ಜಿಲ್ಲಾಧ್ಯಕ್ಷ ಎಚ್ಪಿ ರಾಮನಾಥ್ ಮಾತನಾಡಿ, ನರೇಂದ್ರ ಮೋದಿಯವರು ಕೃಷಿ ಮಸೂದೆಗಳನ್ನ ವಾಪಸ್ಸು ಪಡೆಯುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಸಂಸತ್ನಲ್ಲಿ ಅಧಿಕೃತವಾಗಿ ವಾಪಸ್ಸು ಪಡೆಯುವವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತದೆ. ಇತ್ತೀಚೆಗೆ ನಡೆದ ಚುನಾವಣೆಗಳಲ್ಲಿ ಸತತವಾಗಿ ಸೋಲು ಕಂಡ ಬಿಜೆಪಿ ಪಕ್ಷ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೋಲು ಅನುಭವಿಸುವ ಭೀತಿಯಿಂದ ಕೃಷಿ ಮಸೂದೆಗಳನ್ನ ವಾಪಸ್ಸು ಪಡೆದಿದ್ದಾರೆ. ರೈತರ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದ ಎಲ್ಲಾ ರೈತರಿಗೂ ತಲಾ 25 ಲಕ್ಷ ಪರಿಹಾರವನ್ನ ಕೂಡಲೇ ನೀಡಬೇಕು ಎಂದು ಆಗ್ರಹಿಸಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನಂತರ ರೈತ ಹೋರಾಟಗಾರರ ಜಯಕ್ಕೆ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ರೈತ ಮುಖಂಡರಾದ ಮುರಳಿ ನಾರಾಯಣಸ್ವಾಮಿ, ವರದರಾಜು, ಸಿಪಿಎಂ ಪಕ್ಷದ ಆದಿ ನಾರಾಯಣ, ಶ್ರೀನಿವಾಸ್, ದೇವರಾಜು, ಜೀವಿಕಾ ಸಂಘಟನೆಯ ಅಮರಾವತಿ ನಾರಾಯಣಸ್ವಾಮಿ, ಚನ್ನರಾಯಪ್ಪ ಸೇರಿದಂತೆ ಹಲವರು ಇದ್ದರು. ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ಹಾಲನ್ನು ಕಡಿಮೆ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಸರ್ಕಾರಕ್ಕೆ ಹೆಗ್ಗಳಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ನೀವು ಹಾಲಿನ ದರ ಕಡಿಮೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ರೈತ ಸಂಘಗಳು ಬಿಡೋದಿಲ್ಲ, ದಲಿತ ಪರ ಸಂಘಟನೆಗಳು ಬಿಡೋದಿಲ್ಲ, ಮಹಿಳಾ ಸಂಘಗಳು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಈ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ವಿ. ಬಂಧುಗಳೇ, ಸಂಯುಕ್ತ ಹೋರಾಟದ ಹೋರಾಟ ಮತ್ತೆ ಮುಂದುವರಿತದೆ. ಪ್ರಧಾನಿಗಳು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಹೇಳ್ತಕ್ಕಂಥ ಮಾತನ್ನು ಈ ದೇಶದ ಪ್ರಗತಿಪರ ಸಂಘಟನೆಗಳು, ಈ ದೇಶದ ಹೋರಾಟಗಾರರು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದು, ನೀವು ಒಂದೂವರೆ ವರ್ಷಗಳ ಕಾಲ ಯಾವುದೇ ಕಾರಣಕ್ಕಾಗಿ ಈ ಸುಪ್ರೀಂ ಕೋರ್ಟ್ ಮುಖಾಂತರ ನೀವು ಜಾರಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಅನ್ನು ಸಹ, ನ್ಯಾಯಾಲಯದ ಆದೇಶವನ್ನು ಸಹ ನೀವು ಉಲ್ಲಂಘನೆ ಮಾಡಿ ನಿಮ್ಮ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ನೀವು ಸುಗ್ರೀವಾಜ್ಞೆ ಮುಖಾಂತರ ಈ ಕಾನೂನನ್ನು ಜಾರಿ ಮಾಡಿಸಿದ್ದೀರಿ. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಸಂದೇಶವನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಈ ಹೋರಾಟವನ್ನು ಮುಂದುವರಿಸ್ತೀವಿ. ನೀವು ಇದೇ ಚಳಿಗಾಲದ ಅಧಿವೇಶನವನ್ನು ಕರೆದು ಅಧಿವೇಶನದಲ್ಲಿ ನೀವು ಏನು ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದೀರಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ವಾಪಸ್ ಪಡೆಯೋ ತನಕ ನಾವು ಚಳುವಳಿಯನ್ನು ಮುಂದುವರಿಸ್ತೀವಿ. ಈ ತಿಂಗಳ 26ನೇ ತಾರೀಕೊಂದು ರಾಷ್ಟ್ರೀಯ ಹೆದ್ದಾರಿಗಳ ಬಂದ್ ಇದೆ. ನಾವು ಈ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಅದನ್ನು ವಾಪಸ್ ಪಡೆಯಬೇಕು. ಯಡಿಯೂರಪ್ಪನವರು ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಸುಗ್ರೀವಾಜ್ಞೆ ಮುಖಾಂತರ ಕಾನೂನನ್ನು ಜಾರಿ ಮಾಡತಕ್ಕಂಥ ಯಡಿಯೂರಪ್ಪ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇವತ್ತು ವಾಪಸ್ ಪಡೆಯುವಂತೆ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಗರ ಪಟ್ಟಣ ಪ್ರದೇಶಗಳಿಗೆ ಯಾವುದೇ ವಾಹನವನ್ನು ಬಿಡದೆ 26ರಂದು ತಡಿತೀವಿ ಅಂತ ಹೇಳಿಬಿಟ್ಟು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ. ಈ ಅಪಾಯಕಾರಿ ಕೃಷಿ ಮಸೂದೆಗಳು ವಾಪಸ್ಸಾಗಿ ಆಗ್ರಹಿಸಿ ನಿನ್ನೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಕಾರ್ಯಾಲಯದಿಂದ 9 ಗಂಟೆಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ದಯವಿಟ್ಟು ರೈತರು ತಮ್ಮ ಕೃಷಿಗಳಿಗೆ ವಾಪಸ್ ತೆರಳಿ ಈ ಮಸೂದೆಗಳನ್ನು ವಾಪಸ್ ಪಡೀತಾ ಇದ್ದೀವಿ ಅಂತೇಳಿ ನಿನ್ನೆ ಒಂದು ಸಂದೇಶವನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಇನ್ನ ಒಂದು ಮಾತು ಹೇಳಿದ್ದಾರೆ, ಈ ದೇಶದ ರೈತರನ್ನು, ಈ ದೇಶದ ಶ್ರಮಜೀವಿ ವರ್ಗವನ್ನು ಕ್ಷಮೆಯಾಚಿಸಿದ್ದಾರೆ. ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ವತಿಯಿಂದ ಮತ್ತು ಈ ದೇಶದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ದೇಶದ ಪ್ರಧಾನಿಗಳಿಗೆ ಮತ್ತು ಈ ದೇಶದ ಬಿಜೆಪಿ ಸರ್ಕಾರಕ್ಕೆ, ಈ ರಾಜ್ಯದ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೆ. ಈ ಅವಿವೇಕಿ ಸರ್ಕಾರ ಒಂದೂವರೆ ವರ್ಷ ಬೇಕಾಗಿತ್ತ? ಈ ದೇಶದ ಬಹುಸಂಖ್ಯಾತ ರೈತರು ಈ ಅಪಾಯಕಾರಿ ಮಸೂದೆಗಳು ಬೇಡ ಅಂತ
ಒಪ್ಪೇ ಪಡ್ಕೊಂತ ಇದ್ರು ಸಹ ನಿಮ್ಮ ತಲೆಯಲ್ಲಿ ಆಲೋಚನೆ ಬರತಕ್ಕಂತ ಆಲೋಚನೆಗೆ ಒಂದು ವರ್ಷ ತಗೊಂಡಿರಿ. 700 ಜನ ರೈತರು ಇವತ್ತು ಹುತಾತ್ಮರಾಗಿದ್ದಾರೆ. ಲಿಖಂಪುರ ಗಡ್ಡೆಯಲ್ಲಿ ಕೊಲೆ ಮಾಡಿಸಿದಿರಿ, ಜಲಕ್ರಿಯೆ ನೀರನ್ನು ಓಡಿಸಿದಿರಿ. ಆ ರೈತರು ಹುತಾತ್ಮರಾದರು, ಸುಳ್ಳು ಕೇಸುಗಳನ್ನು ಹಾಕಿದ್ರು. ನೀವು ರೈತರನ್ನು ಏನಂತ ಹೇಳಿದ್ರಿ? ಉಗ್ರವಾದಿಗಳು ಅಂತ ಹೇಳಿದ್ರಿ. ವಿದೇಶದಿಂದ ಹಣ ತಗೊಂಬಂದು ಚಳವಳಿ ಮಾಡ್ತಾರಂತ ಹೇಳಿದ್ರಿ. ನೀವು ಖಲಿಸ್ತಾನಿಗಳಂತ ಹೇಳಿದ್ರಿ. ಎಂತ ಅವಿವೇಕಿಲ್ಲನ ಈ ದೇಶದಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ದೇಶದ ಬಹುಸಂಖ್ಯಾತ ರೈತರು ಇವತ್ತು ಎಂತ ಅವಿವೇಕಗಳಿಗೆ ಸರ್ಕಾರವನ್ನು ಕೊಟ್ಟಿದ್ವಿ ಅಂತ ಹೇಳಿಬಿಟ್ಟು ಪಶ್ಚಾತ್ತಾಪ ಪಡ್ತಕ್ಕಂತ ದಿನ ಬಂದಿದೀವಿ. ಒಂದು ವೇಳೆ ಈ ದೇಶದಲ್ಲಿ ರೈತ ವಿರೋಧಿ ಮಸೂದೆಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಮತ್ತೆ ಈ ಚಳವಳಿ ಮತ್ತೆ ಮುಂದುವರೆದಿದೆ. ಈ ಚಳವಳಿ ಹೋರಾಟ ಗೆದ್ದಿದೆ, ಅಧಿಕಾರ ಸೋದಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೇಳಬೇಕಾಗುತ್ತೆ. ಅದಕ್ಕೆ ಅಧಿಕಾರಕ್ಕೆ ನೀವು ಪಟ್ಟಿ ಹಿಡಿದು ನೀವು ಇಂಥ ಯಾವುದೇ ಕಾಯ್ದೆಗಳನ್ನ ಸುಗ್ರೀವಾಜ್ಞೆಗಳ ಮುಖಾಂತರ ಚರ್ಚೆ ಮಾಡದೆ ಹಿಂಗೆ ತರದೇ ಇದ್ರೆ ಎಲ್ಲ ರೈತರು ಎಲ್ಲ ಪ್ರತಿಯೊಬ್ಬರು ನಾಗರಿಕರನ್ನು ಮುಂದಿನ ದಿನಗಳಲ್ಲಿ ಎದುರು ಬಿದ್ದು ನಿಮ್ಮ ಅಧಿಕಾರವನ್ನು ಮೊಟಕುಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದ್ದರಿಂದ ಯಾವುದೇ ಕಾಯ್ದೆ ನೀವು ರೈತ ಪರ ಕಾಯ್ದೆ ತರಬೇಕಾದ್ರೆ ರೈತರ ಜೊತೆ ಚರ್ಚಿಸಿ, ಸಂಸತ್ತಲ್ಲಿ ಚರ್ಚಿಸಿ, ವಿಧಾನಸೌಧಗಳಲ್ಲಿ ಚರ್ಚಿಸಿ ನೀವು ಕಾಯ್ದೆ ತರಬೇಕಾಗುತ್ತೆ. ಹಿಂದಿನ ಭಾಗಲಲ್ಲೆಲ್ಲ ಮುಂದಿನ ಭಾಗಲು ಮುಚ್ಚೋದು, ಹಿಂದಿನ ಭಾಗಗಳು ತೆರೆದು ನೀವು ಕಾಯ್ದೆಗಳು ತರಕ್ಕೋದ್ರೆ ಇದೇ ಪಾಠ ನೀವು ಕಲ್ತ್ಕೋಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಕನಿಷ್ಠ ಬೆಂಬಲ ಬೆಲೆ ನೀಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಹಾಗೂ ಸುಮಾರು 700 ಸುಮಾರು ಹೆಚ್ಚು ಜನ ನಾವು ಅಸನೀಗಿದ್ದಾರೆ, ಅವರಿಗೆ ಪರಿಹಾರವನ್ನು ಕೊಡಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಜೀವಿಕಾ ಸಂಘಟನೆಗಳು ಹಾಗೂ ಇತರೆ ದಲಿತರು ಕಾರ್ಮಿಕರಲ್ಲಿ ಒಂದು ಸಂಭ್ರಮ ಆಚರಣೆ ನಡೀತಾ ಇದೆ ಇಡೀ ದೇಶಾದ್ಯಂತ. ಕಾರಣ ಏನಂದ್ರೆ ಎಲ್ಲ ಗೊತ್ತಿದೆ, ನಿನ್ನೆ ಬೆಳಗ್ಗೆ ಮಾನ್ಯ ನರೇಂದ್ರ ಮೋದಿ ಅವರು ಏನು ಕೇಂದ್ರದಲ್ಲಿ ಜಾರಿ ಮಾಡಿದ್ರು, ರೈತ ವಿರೋಧಿ ಕೃಷಿ ಕಾಯ್ದೆಗಳು ಅಂತೇಳಿ ನಾವು 1 ವರ್ಷಗಳಿಂದ ಸಂಯುಕ್ತ ಕಿಸಾನ್ ಮೋರ್ಚಾ ಅಡಿಯಲ್ಲಿ ಏನು ಹೋರಾಟಗಳನ್ನು ಮಾಡ್ತಾ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ದೊಡ್ಡ ಮಟ್ಟದ ಚಳುವಳಿಯನ್ನು ಮಾಡ್ತಾ ಏನು ಸುಮಾರು 600-700 ರೈತರು ಹುತಾತ್ಮರಾದರು. ಅಂತ ಒಂದು ಚಾರಿತ್ರಾತ್ಮಕ ಹೋರಾಟವನ್ನು ಇಡೀ ಪ್ರಪಂಚದ ಗಮನ ಸೆಳೆದು ವಿವಿಧ ದೇಶ ವಿಜಯ ಆಗುವಂಥ ನಿಟ್ಟಿನಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದ್ದು ಒಂದು ಐತಿಹಾಸಿಕವಾದಂಥ ದಾಖಲೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಹಿಟ್ಲರ್ ಆಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ತಲೆ ಬಾಗಲೇಬೇಕು ಅಂತೇಳಿ ಒಂದು ಉದಾಹರಣೆಯಾಗಿ ಇಡೀ ಪ್ರಪಂಚದ ಸರ್ಕಾರ ಎಲ್ಲ ಸರ್ಕಾರಗಳಿಗೆ ಒಂದು ಸೂಚನೆ ಆಯಿತು ಈ ಒಂದು ರೈತರ ಹೋರಾಟ. ಬಂಧುಗಳೇ, ಏನಿವತ್ತು ಉಡುಗಡೆ ತಾಲೂಕಿನಲ್ಲಿ ರೈತರು, ದಲಿತರು, ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಜೀವಿಕಾ ಸಂಘಟನೆ ಜೊತೆಗೆ ವಿದ್ಯಾರ್ಥಿ ಯುವಜನರು ಸೇರಿ ಸುಮಾರು 1.5 ವರ್ಷದಿಂದ ಏನು ದೊಡ್ಡ ಮಟ್ಟದ ಹೋರಾಟ ಉಡುಗಡೆ ತಾಲೂಕಿನಲ್ಲಿ ಯಶಸ್ವಿ ಮಾಡಿದ್ದಾರೆ. ಒಂದು ಮಾದರಿ ಹೋರಾಟವನ್ನು ಯಶಸ್ವಿ ಮಾಡಿದ್ದಾರೆ. ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ವರದಿ ನಾಸೀರ್ ಅವರು ಕುಡಿಬಂಡೆ.